ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಒಂದು ಸ್ಪೆಷಲ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ, ಕಾಂಜೀವರಂ ಇಡ್ಲಿ. ಕಾಂಜೀವರಂ ಖಾಲಿ ಸೀರೆಗಳಿಗಷ್ಟೇ ಪ್ರಸಿದ್ಧ ಅಲ್ಲ, ಕಾಂಜೀವರಂ ಇಡ್ಲಿ ಕೂಡ ತುಂಬಾ ಪ್ರಸಿದ್ಧವಾಗಿರೋ ಟಿಫನ್ ಐಟಮ್ಮು. ಅದ್ರ ಜೊತೆಗೆ ನಾನು ಸಿಂಪಲ್ ಆಗಿರೋ ಕಾಯಿ ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಎರಡು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹೊಸ ವಿಡಿಯೋ ರಿಲೀಸ್ ಆದರೆ ನಿಮ್ಗೆ ಅಲರ್ಟ್ ಬರುತ್ತೆ. ಈಗ ಕಾಂಜೀವರಂ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 15 ಇಡ್ಲಿ ಆದರೂ ಆಗುತ್ತೆ. ಇದರ ಪ್ರಪೋರ್ಷನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ಅದನ್ನು ರೆಫರ್ ಮಾಡಿ. ಅಥವಾ ನಿಮ್ಮ ಮನೇಲಿ ರೆಡಿ ಇಡ್ಲಿ ಇಟ್ಟಿದ್ದರೆ ಅದರಲ್ಲಿ ಕೂಡ ಕಾಂಜೀವರಂ ಇಡ್ಲಿ ಮಾಡ್ಕೋಬೋದು. ಒಂದೇನೆಂದರೆ ಇಡ್ಲಿ ಇಟ್ಟು ಚೆನ್ನಾಗಿ ಹುಳಿ ಬಂದಿರಬೇಕು. ಹುಳಿ ಬಂದಿದ್ದರೆ ಇಡ್ಲಿ ಕೂಡ ಮೆತ್ತಗೆ ಸಾಫ್ಟಾಗಿ ಮಲ್ಲಿಗೆ ಹೂವಿನ ಥರ ಚೆನ್ನಾಗಾಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇಡ್ಲಿ ಇಟ್ಟಿಗೆ ಒಂದು ಒಗ್ಗರಣೆ ಹಾಕ್ಕೋಬೇಕು. ಆ ಒಗ್ಗರಣೆಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆಗೆ ಸಣ್ಣದೊಂದು ಬಾಣಲಿ ಇಟ್ಕೊಳ್ಳಿ. ಸಾಸಿವೆ ಅರ್ಧ ಚಮಚದಷ್ಟು, ಆಮೇಲೆ ಹಿಂಗು ಕಾಲು ಚಮಚದಷ್ಟು, ಕಡಲೆಬೇಳೆ ಒಂದು ಚಮಚದಷ್ಟು, ಉದ್ದಿನ ಬೇಳೆ ಕೂಡ ಸಮ ಪ್ರಮಾಣದಲ್ಲಿ ಒಂದು ಚಮಚದಷ್ಟು. ಇದನ್ನು ಸ್ವಲ್ಪ ಮಟ್ಟಕ್ಕಷ್ಟು ಹುರ್ಕೊಂಡ ಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸೋಣ. ಆಮೇಲೆ ಇದು ಗೋಡಂಬಿ, ಸುಮಾರು ಒಂದು 10 ರಿಂದ 12 ಅಷ್ಟಿದೆ. ಇದನ್ನು ನಿಮ್ಮ ಇಷ್ಟದ ಪ್ರಕಾರ ಸೇರಿಸ್ಕೋಬೋದು, ಜಾಸ್ತಿ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು. ಕಡಲೆಬೇಳೆನ ಸ್ವಲ್ಪ ಮಟ್ಟಕ್ಕಷ್ಟು ಹುರಿದ ಮೇಲೆ ಗೋಡಂಬಿ ಸೇರಿಸಿ. ಆಮೇಲೆ ಇದು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಕೊನೆಯಲ್ಲಿ ಸೇರಿಸಿ, ಮೊದಲೇ ಸೇರಿಸಿದ್ರೆ ಜಾಸ್ತಿ ಬಾಡೋದಂಗಾಗುತ್ತೆ. ಈಗ ಒಗ್ಗರಣೆ ತಯಾರಾಗಿದೆ, ಇದನ್ನು ಇಡ್ಲಿ ಹಿಟ್ಟಿಗೆ ಸೇರಿಸೋಣ. ಇದು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು. ಆಮೇಲೆ ಇದು ಒಣಶುಂಠಿ ಪುಡಿ, ಸುಮಾರು ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟಿದೆ. ಇದು ಹಾಕೊಳ್ಳೋದು ಇಂಪಾರ್ಟೆಂಟ್, ಇದು ಹಾಕೊಳ್ಳೋದ್ರಿಂದನೇ ಕಾಂಜೀವರಂ ಇಡ್ಲಿ ಫ್ಲೇವರ್ ಚೆನ್ನಾಗಿ ಬರೋದು. ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಆಮೇಲೆ ಇದು ಜೀರಿಗೆನ ಪುಡಿ ಮಾಡಿಟ್ಟಿದ್ದೆ. ಜೀರಿಗೆ ಪುಡಿ ಇದ್ರೆ ಸೇರ್ಸಕ್ಕೆ ಹೋಗ್ಬೇಡಿ, ಅದರಲ್ಲಿ ಫ್ಲೇವರ್ ಕಮ್ಮಿ ಆಗೋಗುತ್ತೆ. ಫ್ರೆಶ್ ಆಗಿ ಕುಟ್ಟಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ, ಸುವಾಸನೆ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಕಾಳು ಮೆಣಸಿನ ಪುಡಿ ಫ್ರೆಶ್ ಆಗಿ ಕುಟ್ಟಿ ಸೇರಿಸಿ, ಅದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಕೂಡ ಒಂದು ಚಮಚದಷ್ಟಿದೆ. ಅರಿಶಿನ ಸಣ್ಣ ಚಮಚದಲ್ಲಿ ಕಾಲು ಚಮಚದಷ್ಟು. ಇಡ್ಲಿಯಲ್ಲಿ ನಾನು ಮೊದಲೇ ಉಪ್ಪಾಕಿ ಸೇರಿಸಿಟ್ಟಿದ್ದೆ, ಅದಕ್ಕೋಸ್ಕರ ಇವಾಗ ಸೇರಿಸೋ ಅವಶ್ಯಕತೆ ಏನಿಲ್ಲ. ಇವಾಗೆಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಇಡ್ಲಿ ಮಾಡ್ಕೊಳ್ಳಿಕ್ಕೆ ಕುಕ್ಕರು ಕಾಯಕ್ಕಿಟ್ಟಿದ್ದೀನಿ. ಇಡ್ಲಿ ಪ್ಲೇಟ್ಗಳಿಗೆಲ್ಲ ಮೊದಲೇ ಎಣ್ಣೆ ಸವರಿಟ್ಟಿದ್ದೀನಿ, ತುಪ್ಪ ಕೂಡ ಸವರ್ಬೋದು ಬೇಕಿದ್ರೆ. ತುಂಬ ಜಾಸ್ತಿ ಜಾಸ್ತಿ ಹಿಟ್ಟನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟ್ಗೆ ಕಚ್ಕೊಂಡ್ರೆ ಇಡ್ಲಿ ಶೇಪ್ ಕೂಡ ಕೆಟ್ಟೋಗುತ್ತೆ. ಈಗ 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಇಡ್ಲಿ ಸ್ಟೀಮ್ ಆಗೋಷ್ಟರಲ್ಲಿ ನಾನು ಸಿಂಪಲ್ ಆಗಿರೋ ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಈ ಕಾಂಜೀವರಂ ಇಡ್ಲಿ ಜೊತೆಗೆ ಒಂದು ಸೂಪರ್ ಕಾಂಬಿನೇಷನ್ ಇದು. ನಾನು ಸಣ್ಣ ಜಾರ್ ತಗೊಂಡಿದ್ದೀನಿ ಮಿಕ್ಸಿಯಲ್ಲಿ. ಮೊದಲಿಗೆ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ. ಇದನ್ನು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಕಡಿಮೆ ಬೇಕಿದ್ರೆ ಇನ್ನೂ ಕಡಿಮೆ ಕೂಡ ಸೇರಿಸ್ಕೋಬೋದು. ಆಮೇಲೆ ಇದು ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೆ, ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನೀರು. ನೀರನ್ನ ಬೇಕಿದ್ರೆ ಆಮೇಲೆ ಜಾಸ್ತಿ ಸೇರಿಸೋಣ, ಮಿಕ್ಸಿ ಮಾಡ್ಕೊಳಕ್ ಮುಂಚೆ ಸ್ವಲ್ಪನೇ ನೀರು ಸೇರಿಸೋಣ. ಈಗ ಮಿಕ್ಸಿ ಮಾಡ್ಕೊಳ್ಳೋದು. ಈಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ. ಇದಕ್ಕೆ ನಾನು ಉದ್ದಿನ ಬೇಳೆ, ಕಡಲೆಬೇಳೆ ಸೇರಿಸ್ತಾ ಇಲ್ಲ. ಈಗ ಒಗ್ಗರಣೆ ತಯಾರಾಗಿದೆ, ಚಟ್ನಿಗೆ ಸೇರಿಸೋಣ. ಆಮೇಲೆ ಇಡ್ಲಿ ಕೂಡ ಸ್ಟೀಮ್ ಆಗಿದೆ. ಈಗ ಇಡ್ಲಿ ಕೂಡ ತಯಾರಾಗಿದೆ. ಸ್ಟೀಮ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ತೆಗೆದು ಬಡ್ಸಕ್ಕೆ ಹೋಗ್ಬೇಡಿ. ಒಂದು 5-10 ನಿಮಿಷ ಬಿಟ್ಟು ತೆಗೆದ್ರೆ ಇಡ್ಲಿ ಪ್ಲೇಟಲ್ಲಿ ಕೆಳಗೆ ಕಚ್ಕೊಳ್ಳೋದು ಇಲ್ಲ, ಆಮೇಲೆ ಇಡ್ಲಿಗಳ ಆಕಾರಗಳು ಕೂಡ ಕೆಡೋದಿಲ್ಲ. ಈಗ ರುಚಿಕರವಾಗಿರೋ ಕಾಂಜೀವರಂ ಇಡ್ಲಿ ಮತ್ತು ಸಿಂಪಲ್ ಆಗಿರೋ ಕಾಯಿ ಚಟ್ನಿ ತಯಾರಾಗಿದೆ. ಒಂದ್ಸಲಿ ಆದರೂ ಇದನ್ನು ಟ್ರೈ ಮಾಡಿ. ತುಂಬಾ ಒಳ್ಳೆ ರೆಸಿಪಿ ಇದು.
ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.